ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೆ, ಮೋದಿ ಅವ್ರ ಬಗ್ಗೆ ಹೇಳಿದ್ರು, 8 ವರ್ಷಗಳ ಮೋದಿ ಆಡಳಿತ ನಿಮಗೆ ಏನು ಅನಿಸ್ತಾ ಇದೆ? 2014 ಆ ಲೋಕಪಾಲ ಪರವಾಗಿ ಹೋರಾಟ ಮಾಡಿದ್ದವರಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಬಿ ಜೆ ಪಿಯವರು ಕೂಡ ಅದರಲ್ಲಿ ಹೋರಾಟ ಮಾಡಿದರು. ಅದರ ಲಾಭವನ್ನು ತೆಗೆದುಕೊಂಡವರು ಬಿ ಜೆ ಪಿಯವರು ಇದ್ದಾರೆ, ಕೇಜ್ರಿವಾಲ್ ಇದ್ದಾರೆ. ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆದರು ಆಮ್ ಆದ್ಮಿ ಪಾರ್ಟಿ. ಸೊ ಈಗ ಲೋಕಪಾಲ ಸ್ಥಾಪನೆ ಆಗಬೇಕು ಅಂತ ಆಯಿತು, ಅದೇನು ಮಾಡ್ತಿದ್ದೆ ಗೊತ್ತಿಲ್ಲ ನನಗೆ. ಏನು ಅನಿಸ್ತಾ ಇದೆ 8 ವರ್ಷಗಳ ಆಡಳಿತ, ಮೋದಿ ಅವರು ಹೇಳಿದಂಥ ಹಾಗೆ ಆಡಳಿತ ನಡೆದಿದೆಯಾ ನಮ್ಮ ದೇಶದಲ್ಲಿ? ಮೋದಿಯವರು ಯಾವ ಒಂದು ಭರವಸೆಯನ್ನು ಭಾರತ ದೇಶದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಭಾರತ ದೇಶದ ಜನರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಆಗಲಿಲ್ಲ. ಅವರು ಭ್ರಷ್ಟಾಚಾರದ ವಿರುದ್ಧ ನಾವು ಒಂದು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳುವಂಥ ಆ ಒಂದು ನಿಲುವನ್ನು ಇಟ್ಟುಕೊಂಡೇ ಅವರು ಸ್ಟಾರ್ಟಿಂಗ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ನಿಮಗೆ, ಓಕೆ ಫಾರಿನಲ್ಲಿ ಸ್ವಿಸ್ ಬ್ಯಾಂಕಲ್ಲಿರುವಂಥ ಒಂದಿಷ್ಟು ಆಯಿತು, 15 ಲಕ್ಷ ನಿಮ್ಮ ಎಲ್ಲ ಅಕೌಂಟಿಗೆ ಬರ್ತೇವೆ ಆಗ್ತೇವೆ ಅಂತ ಹೇಳುವ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದಲ್ಲೊಂದು ಆಯಿತು, ಡಿಮಾನಿಟೈಸೇಷನ್ ಆಯಿತು, ಅಲ್ಲಿನೂ 1,000 ಕೋಟಿಗಳು, ಅದು ಯಾವುದೋ ಅದು ಅದನ್ನೆಲ್ಲ ನಾವು ಹೇಳುವ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಪಬ್ಲಿಸಿಟಿನಲ್ಲಿ ಮೋದಿಯವರು ತುಂಬ ಮುಂದೆ ಇದ್ದಾರೆ, ಪ್ರತಿಯೊಂದು ಕಾರ್ಯಗಳು ಆಗೋದರ ಅದನ್ನು ಅವರ ಮೀಡಿಯಾ ಟೀಮ್ ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಅದೊಂದು ಬಿಟ್ಟರೆ ಇನ್ನೇನಂತ ಹೇಳಿದ್ರೆ ನಾವು ಎಲ್ಲವನ್ನು ಕೆಟ್ಟದ್ದು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮೋದಿಯವ್ರದ್ದು ಈಗ ಡಿಜಿಟಲ್ ಸಿಸ್ಟಮ್ನಲ್ಲಿ ಒಂದು ಒಳ್ಳೆ ಕೆಲಸ ಆಗಿದೆ. ಆಮೇಲೆ ಮಿಲ್ಟ್ರಿ ಪರ್ಸನಲ್ಸ್ಗೆಲ್ಲ ಒಂದು ಮೊರೆಲ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸ್, ನೈತಿಕ ಸ್ಥೈರ್ಯ ಬರುವ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಬಟ್ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದಾರೆ, ಅವರು ಅದನ್ನು ಮಾಡಬೇಕು, ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಶ್ಲಾಘನೀಯ ಮಾಡಬೇಕಾಗಿದೆ. ಫಾರಿನ್ ಇಂಟರ್ನ್ಯಾಷನಲ್ ಅಫೇರ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಇದು